ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ನಾನು ನುಗ್ಗಿ ಸೊಪ್ಪಿನ ಉದುಕ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ನಮ್ಮ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದರೆ ನಿಮ್ಮ ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದಂತ. ನಾನು ನುಗ್ಗಿ ಸೊಪ್ಪಿನ ಜೊತೆಗೆ ಮುದ್ದೆ ಅನ್ನೋಕ್ಕೂ ಕಾಂಬಿನೇಷನ್ ಆಗಿರೋವಂಥ ನುಗ್ಗಿ ಸೊಪ್ಪು ಉದುಕ ಮಾಡ್ತಾ ಇದ್ದೀನಿ. ನುಗ್ಗಿ ಸೊಪ್ಪು ತಿಂದರೆ ತುಂಬ ಒಳ್ಳೆಯದು, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ನಮಗೆ ಕೂದಲಿಗೂ ತುಂಬ ಒಳ್ಳೆಯದು, ಕಣ್ಣಿಗೆ ತುಂಬ ಒಳ್ಳೆಯದು. ನುಗ್ಗಿ ಸೊಪ್ಪಂದು ವಾರಕ್ಕೊಂದು ಸರಿ ಆದರೂ ತಿಂತಾ ಇರಬೇಕು, ತುಂಬ ಒಳ್ಳೆಯದು ನುಗ್ಗಿ ಸೊಪ್ಪು. ಈಗ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ. ಈಗ ನಾನು ಒಂದು ಸ್ವಲ್ಪ ಒಂದು ಎರಡು ಕೈ ಹಿಡಿಯಷ್ಟು ನುಗ್ಗಿ ಸೊಪ್ಪು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ನಾನು ಅಳ್ತಾ ಇಲ್ಲ ಹೇಳ್ತಾ ಇಲ್ಲ. ನಾನು ಇದು ವಾಶ್ ಮಾಡಿ ನುಗ್ಗಿ ಸೊಪ್ಪು ಇಟ್ಕೊಂಡಿದ್ದೀನಿ. ಈಗ ನುಗ್ಗಿ ಸೊಪ್ಪು ಇಟ್ಕೊಂಡಿದ್ದೀನಿ, ಹಾಗೆ ಬೇಳೆನೂ ಬೇಯಿಸ್ತಾ ಇದ್ದೀನಿ. ನಾನು ಅಳತೆ ಏನು ಹೇಳ್ತಾ ಇಲ್ಲ ಫ್ರೆಂಡ್ಸ್, ಈಗ ಹೇಳ್ತಾ ಇದ್ದೀನಿ ನಾನು ಐಟಮ್ಸ್ ಏನೇನಂತ ಹೇಳ್ತೀನಿ, ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ನೋಡಿ, ಬೇಳೆ ಈ ಥರ ಬೆಂದಿದೆ, ಫುಲ್ಲಾಗಿ ಬೆಂದಿರಬೇಕನ್ನೋದೇನಿಲ್ಲ, ಒಂದು ಸ್ವಲ್ಪ ಕೈ ಮೇಲೆ ಪ್ರೆಸ್ ಮಾಡಿದರೆ ಪ್ರೆಸ್ ಆಗೋ ಥರ ಇದ್ದರೆ ಸಾಕು. ಯಾಕಂದರೆ ಸೊಪ್ಪು ಬೇಯಬೇಕಲ್ಲ, ಅದಕ್ಕೋಸ್ಕರ. ಈಗ ನಾನು ಸ್ವಲ್ಪ ಉದುಕಕ್ಕೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಬೇಳೆ ರುಬ್ಕೊಳ್ತಾ ಇದ್ದೀನಿ, ಅದಕ್ಕೊಂದು ಸ್ವಲ್ಪ ತಗೊಳ್ತಿದ್ದೀನಿ, ಒಂದೆರಡು ಸ್ಪೂನಷ್ಟು. ಈಗ ಸೊಪ್ಪೆಲ್ಲ ಹಾಕ್ಕೊಬಿಟ್ಟು ಈಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕ್ಕೋಬೋದು, ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಗ್ಬಿಡ್ತೀನಿ. ಈಗ ಇದೆಲ್ಲ ಕುದಿಯೋಷ್ಟರಲ್ಲಿ ನಾವು ಉದುಕಕ್ಕೆ ಏನೇನು ರುಬ್ಕೋಬೇಕು ಅದೆಲ್ಲ ಮಾಡ್ಕೊಳ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಬೇಳೆ, ಹಾಗೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಜೀರಿಗೆ. ಈಗ ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಹುಣಸೆಹಣ್ಣು, ಇದೆಲ್ಲ ಈಗ ರುಬ್ಕೊಳ್ಳೋಣ. ಈಗ ಹುಣಸೆಹಣ್ಣು ನಾನು ರುಬ್ಕೊಳ್ತಾ ಇಲ್ಲ, ಹಾಗೆ ನೀರು ಮಾತ್ರ ನಿಂತ್ಕೊಂಡು ಹಾಕ್ಕೊಳ್ತೀನಿ. ಈಗ ಇದೆಲ್ಲ ರುಬ್ಕೊಳ್ಳೋಣ, ಎಲ್ಲ ರುಬ್ಕೋಬಿಟ್ಟು. ಈಗ ನೋಡಿ ಫ್ರೆಂಡ್ಸ್, ಬೇಳೆ ತೆಂಗಿನಕಾಯಿ ರುಬ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಕೊಳ್ತಾ ಇದ್ದೀನಿ, ಒಂದೆರಡು ಎಕ್ಸ್ಟ್ರಾ ಎತ್ತಿಟ್ಕೊಳ್ತೀನಿ. ಯಾಕಂದರೆ ಖಾರ ಈಗ ಎಷ್ಟಿದೆ ನೋಡಿಕೊಂಡು ಆಮೇಲೆ ನಾವು ಕೈಯಲ್ಲೇ ಕಿವುಚ್ಕೊಂಡ್ರೆ ಆಯಿತು. ಈಗ ಒಂದೂವರೆ ಸ್ಪೂನಷ್ಟು ನಾನು ಜೀರಿಗೆನೂ ಹಾಕ್ಕೊಳ್ತೀನಿ. ನಿಮಗೆ ಯಾವ ಥರ ರುಚಿನೋ ಆ ಥರ ರುಬ್ಕೊಳ್ಳಿ. ಈ ಥರ ನಾನು ಐಟಮ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈಗೆಲ್ಲ ಹಾಕ್ಕೊಂಡಾಯ್ತು, ರುಬ್ಕೊಂಡು ಬರೋಣ. ನೋಡಿ, ಎತ್ತಿಟ್ಕೊಂಡಿದ್ದೀನಿ ಇದನ್ನು. ಆಮೇಲೆ ನಾನು ಖಾರ ನೋಡ್ಕೊಬಿಟ್ಟು ನಾನು ಕೈಯಲ್ಲೇ ಕಿವುಚ್ಕೊಳ್ತೀನಿ. ಈಗ ರುಬ್ಬಿಟ್ಟಾಯ್ತು, ಒಂದು ಸೈಡ್ ಎತ್ತಿಟ್ಬಿಟ್ಟು ಈಗ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡ್ಕೊಳ್ತೀವಿ. ಮಟನ್ ಸಾರು ಮಟನ್ ಸಾರಿಗಿಂತ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಈ ಥರ ಮಾಡ್ಕೊಳ್ತೀನದು. ಈಗ ನಾವು ಒಗ್ಗರಣೆ ಇಟ್ಕೊಳ್ಳೋಣ. ಈಗ ನೋಡಿ, ನಾನು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಭಾಳ ಬೇಕಾಗಿಲ್ಲ ಇದಕ್ಕೆ. ಈಗ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕ್ಕೊಬಿಟ್ಟು ಈರುಳ್ಳಿ ಹಾಕ್ಕೊಳ್ತೀನಿ. ಈಗ ಹಾಕ್ಕೊಬಿಟ್ಟು ಚೆನ್ನಾಗಿ ಎಲ್ಲ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಬೆಂದಿದೆ ಇಲ್ಲಂತ ನೋಡೋಣ. ಈಗ ಚೆನ್ನಾಗಿ ಬೆಂದಿದೆ, ಈಗ ಆಫ್ ಮಾಡ್ಕೊಳ್ಳೋಣ ಸ್ಟವ್. ಇನ್ನು ಬೇಳೆ ಏನು ಹಾಕ್ದಂಗೆ ಹಾಗೆ ಮಾಡ್ಕೊಂಡು ತಿಂದರೆ ಇನ್ನೂ ಒಳ್ಳೆಯದು ಫ್ರೆಂಡ್ಸ್. ಈಗ ನಾನು ಬಗ್ಗಿಸ್ತೀನಿ ನೀರೆಲ್ಲ ಒಂದು ಸೈಡಿಗೆ.
ಈ ಸೊಪ್ಪು ಬೇಳೆ ಮಾತ್ರ ಒಂದು ಸೈಡಲ್ಲಿ ಬಗ್ಗಿಸ್ತೀನಿ. ಎಲ್ಲ ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಎತ್ತಿದ್ದೀನಿ. ಈಗ ನೀರಲ್ಲಿ ನಾನು ರುಬ್ಬಿಟ್ಟಿರೋಂಥ ಮಸಾಲೆ ಎಲ್ಲ ರುಬ್ ಹಾಕ್ಕೊಳ್ತೀನಿ. ಈ ಬಗ್ಸಿರೋಂಥ ನೀರಲ್ಲಿ, ಬೇಳೆ ನೀರಲ್ಲಿ ನಾನು ರುಬ್ಬಿಟ್ಟಿದ್ದನ್ನೆಲ್ಲ, ತೆಂಗಿನಕಾಯಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಎಲ್ಲನೂ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಹುಣಸೆಣ್ಣೆ ನೀರನ್ನು ಹಿಂಡ್ಕೊಂಡು ಹಾಕ್ಕೊಳ್ತೀನಿ. ಹುಣಸೆಣ್ಣೆ ನೀರಿಗೆ ನಾನು ಬೇಳೆ ನೀರೇ ಹಾಕ್ಕೊಂಡು ನೀರು ಹಿಂಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಇನ್ನೂ ಎರಡು ಮೂರು ಹಸಿಮೆಣಸಿನ್ಕಾಯಿ ತಿಂದಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಒಗ್ಗರಣೆ ತೊಗೊಬಿಟ್ಟು ಒಗ್ಗರಣೆನೂ ಇದರೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕೋದು, ಬೇಡ ಅಂದರೆ ಆಪ್ಷನಲ್ ಇದೆ ಒಗ್ಗರಣೆ. ನನಗೆ ತುಂಬ ಇಷ್ಟ ಅಂತ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ನೋಡಿ, ಈ ಥರ ನಾವು ಸೊಪ್ಪು ಬೇಳೆನ ಈ ಥರ ಹಿಂಡ್ಕೊಬಿಟ್ಟು ಈ ಥರ ನೀರು ಕೆಳಗೆ ಹೋಗುತ್ತಲ್ಲ, ಆಗ ನಾವು ಬೇಳೆ ಎಲ್ಲ ಹಾಕ್ಕೋಬೇಕು, ಒಗ್ಗರಣೆ ಎಲ್ಲ ಹಾಕ್ಕೋಬೇಕು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಈಗ ನೋಡಿ, ತೆಂಗಿನಕಾಯಿ ಎತ್ತಿಟ್ಟಿದ್ದೆ ತುರುವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತೆಂಗಿನಕಾಯಿ ಭಾಳ ಬೇಕಂದರೂ ಭಾಳ ಹಾಕ್ಕೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಯ. ನೋಡಿ, ನಾನು ಮುದ್ದೆಗೂ ತಿಂತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.